ಅಂದ್ರೆ ಈ ಎರಡು ಆಮೇಲೆ ಮುಂದೆ ಒಂದೇ ತತ್ವವನ್ನು ಎರಡು ವಿಷಯಕ್ಕೆ ಹೇಳ್ತಾರೆ. ಅದರಿಂದ ಇಲ್ಲಿ ಹಿಂದೆ ಅನ್ವಯ ಮಾಡುದು, ಮನದೊಳು ಅಹಂಕಾರದಲ್ಲಿ ಚಿಂತನೆಯ ಮಾಡ್ಬೋದು ಅಂತರಾತ್ಮನ ಅಂತ, ಮನಸ್ಸು ಮತ್ತು ಅಹಂಕಾರ. ಯಾಕಂದ್ರೆ ಎರಡಕ್ಕೂ ಸಂಬಂಧಪಟ್ಟ, ಇದು ಶಿವನಿಗೆ ಸಂಬಂಧಪಟ್ಟಂತಹ ಫೀಲ್ಡ್, ಮನಸ್ಸು ಮತ್ತು ಅಹಂಕಾರ. ಆ ಮನಸ್ಸಿನಲ್ಲಿ ಮತ್ತು ಅಹಂಕಾರದಲ್ಲಿ ಎರಡರಲ್ಲಿ ಕೂಡ ಚಿಂತನೆಯ ಮಾಡ್ಬೋದು ಅಂತರಾತ್ಮ. ಆತ್ಮ ಆದ್ಮೇಲೆ ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ಮೂರು ರೂಪಗಳಿವೆ ಅನ್ನು ಓಂಕಾರ ವಾಚ್ಯವಾದ. ಆ ಅಂತರಾತ್ಮ ರೂಪವನ್ನ ಮನಸ್ಸಿನಲ್ಲಿ ಮತ್ತು ಅಹಂಕಾರ ತತ್ವದಲ್ಲಿ ಶಿವನಿಂದ ನಿಯಮವಾಗಿರತಕ್ಕಂತಹ ಎರಡು ತತ್ವಗಳಲ್ಲಿ ಅಂತರಾತ್ಮನನ್ನು ಚಿಂತನೆ ಮಾಡಬೇಕು. ಆಮೇಲೆ ಅಹಂಕಾರ ತತ್ವ ಆದ್ಮೇಲೆ ಅದರ ಆಚೆಗೆ ಮಹತ್ತತ್ವ ಇದೆ, ಚತುರ್ಮುಖನಿಂದ ನಿಯಮ್ಯವಾದ ಮಹತ್ತತ್ವ. ಅದನ್ನ ಘನಸುತತ್ವದಲ್ಲಿ ಪರಮನು, ಆ ಘನತತ್ವ ಅಂತಂದ್ರೆ ಮಹತ್ತತ್ವ. ಮಹತ್ತತ್ವದಲ್ಲಿ ಯಾರಿದ್ದಾನೆ ಅಂದ್ರೆ ಪರಮಾತ್ಮ ಇದ್ದಾನೆ. ಪರಮಾತ್ಮ ನಾಮಕವಾದ ರೂಪ, ಪರಮಾತ್ಮ ಅಂತ ಅನ್ನೋದು ಎಲ್ಲರಿಗೂ ಸಮಾನವಾದ ಒಂದು ಶಬ್ದ. ಇಲ್ಲಿ ರೂಪ ವಿಶೇಷ ಇದು, ಪರಮಾತ್ಮ ಜ್ಞಾನಾತ್ಮ ಎಂಟು ರೂಪಗಳಲ್ಲಿ, ಓಂಕಾರ ವಾಚ್ಯವಾದ ಎಂಟು ರೂಪಗಳಲ್ಲಿ ಏಳನೇ ರೂಪ ಪರಮಾತ್ಮ. ಆ ಪರಮಾತ್ಮ ನಾಮಕ ರೂಪದಿಂದ ಮಹತ್ತತ್ವದಲ್ಲಿದ್ದಾನೆ. ಆಮೇಲೆ ಅವ್ಯಕ್ತದಲ್ಲಿ, ಅದಕ್ಕಿಂತ ಸೂಕ್ಷ್ಮಕ್ಕೆ ಹೋದ್ರೆ ಮೂಲದಲ್ಲಿ ಅವ್ಯಕ್ತ ತತ್ವ ಇದೆ. ಮೂಲ ಪ್ರಕೃತಿ, ಜಡ ಪ್ರಕೃತಿ, ಶ್ರೀ ತತ್ವದಿಂದ ನಿಯಮ್ಯವಾದ್ದು. ಅದರಲ್ಲಿ ಜ್ಞಾನಾತ್ಮ ನಾಮಕನಾದ ಭಗವಂತ ಇದ್ದಾನೆ. ಹೀಗೆ ಆ ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ಎಂಟು ರೂಪಗಳಲ್ಲಿ ಪಂಚ ಇಂದ್ರಿಯಗಳಲ್ಲಿದ್ದಾನೆ, ಪಂಚ ಜ್ಞಾನೇಂದ್ರಿಯಗಳಲ್ಲಿದ್ದಾನೆ, ಪಂಚ ಕರ್ಮೇಂದ್ರಿಯಗಳಲ್ಲಿದ್ದಾನೆ, ಪಂಚ ತನ್ಮಾತ್ರಗಳಲ್ಲಿದ್ದಾನೆ, ಆಮೇಲೆ ಪಂಚಭೂತಗಳಲ್ಲಿದ್ದಾನೆ, ಆಮೇಲೆ ಮನಸ್ಸಿನಲ್ಲಿದ್ದಾನೆ, ಅಹಂಕಾರದಲ್ಲಿದ್ದಾನೆ, ಮಹತ್ತತ್ವದಲ್ಲಿದ್ದಾನೆ ಮತ್ತು ಅವ್ಯಕ್ತತ್ವದಲ್ಲಿದ್ದಾನೆ. ಹೀಗೆ ಇಷ್ಟು ತತ್ವಗಳಲ್ಲಿ ಎಂಟು ರೂಪಗಳಿಂದ ಭಗವಂತ ತುಂಬಿದ್ದಾನೆ. ಅದಾದ್ಮೇಲೆ ಹೇಳ್ತಾರೆ, ಇನಿತು ಪಂಚಾಶದ್ ವರ್ಣ ವೇದ್ಯನ, ಅದೇ ಭಗವಂತ ಮತ್ತೆ ಐವತ್ತು ರೂಪಗಳಿಂದ ನಮ್ಮ ದೇಹದೊಳಗೆ ಇದ್ದಾನೆ. ಯಾವ ರೂಪದ ಐವತ್ತು ಅಂತಂದ್ರೆ ಪಂಚಾಶದ್ ವರ್ಣ ವೇದ್ಯ, ವರ್ಣ ಅಂದ್ರೆ ವರ್ಣ, ಐವತ್ತು ವರ್ಣಗಳಿಂದ ವೇದ್ಯವಾದ ರೂಪ ಅಂತ. ವಸ್ತುತಃ ಐವತ್ತು ವರ್ಣ ಅಂದ್ರೆ ಒಂದು ವರ್ಣವನ್ನು ಬಿಟ್ಟಿದ್ದಾರೆ ಇಲ್ಲಿ, ಯಾಕಂದ್ರೆ ಒಟ್ಟಿಗೆ ಐವತ್ತೊಂದು ವರ್ಣಗಳು ಸಂಸ್ಕೃತದಲ್ಲಿ. ಐವತ್ತೊಂದು ವರ್ಣಗಳು ಹೇಗೆ ಅಂದ್ರೆ ಒಂದು ಹದಿನಾರು ಸ್ವರಗಳು, ಅ ಇ ಉ ರು ಲು ಲು ಎ ಐ ಓ ಔ ಅಂ ಅಹ, ಇವು ಹದಿನಾರು ಸ್ವರಗಳು. ಆಮೇಲೆ ಇಪ್ಪತ್ತೈದು ಸ್ಪರ್ಶಾಕ್ಷರಗಳು, ಕಾಖ ಗಾಘಾಂಗ ಚ ಛ ಜ ಛನ್ಯ ಟಾಠ ಡಾಢಾಣ ತಾಥ ದಾಧಾನ ಪಾಫ ಬಾಭಮ, ಇಪ್ಪತ್ತೈದು ಹತ್ತು ಮೂವತ್ತೈದು ಆರು ನಲವತ್ತೊಂದು ಆಯಿತು. ಆಮೇಲೆ ಯಾರ ಲಾವ ಶ ಷ ಸ ಹ ಳ ಕ್ಷ, ಇದು ಹತ್ತು, ನಲವತ್ತೊಂದು ಹತ್ತು ಐವತ್ತೊಂದು ಅಕ್ಷರಗಳು ಒಟ್ಟಿದೆ. ಇದು ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ಆಗುವಾಗ ಆ ಸ್ವರದಲ್ಲಿ ಈ ಎರಡು ಅಕ್ಷರ ಹೋಗಿದೆ, ಲು ಹೋಗಿದೆ, ಊರು ಇದೆ, ಅದನ್ನು ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ ಶಾಲೆಗಳಿಂದ. ಆದರೆ ಅದು ಉಳಿದಿದೆ, ಬಟ್ ಲು ಅಕ್ಷರ ಕನ್ನಡದಲ್ಲಿ ಇಲ್ಲ. ಅದು ಮತ್ತೆ ಕನ್ನಡದಲ್ಲಿ ಆ ಅಕ್ಷರದ ಬಳಕೆಯೂ ಇಲ್ಲ. ಲು ಎರಡು ಹೋಯ್ತು, ಆದರೆ ಆ ಎರಡು ಹೋದದಕ್ಕೆ ಮತ್ತೆ ಎರಡು ಸೇರಿತು. ಎ ಓ ಇದ್ದದ್ದು ಎ ಓ ಆಯ್ತು, ಅಲ್ಲಿ ಎರಡು ಸೇರಿತು, ಹ್ರಸ್ವ ಏಕಾರ ಮತ್ತು ಹ್ರಸ್ವ ಓಕಾರ ಸೇರಿತು. ಹಾಗಾಗಿ ಹದಿನಾರಕ್ಕೆ ಹದಿನಾರು ಉಂಟು. ಆದರೆ ಇಲ್ಲಿ ಯಾರಲವ ಶಶ ಸಹಳ ಕ್ಷ ಜ್ಞಾ, ಹೀಗೆ ಐವತ್ತೆರಡು ಆಯ್ತು, ಒಂದು ಜ್ಞಾ ಸೇರಿತು. ಸಂಸ್ಕೃತ ಜ್ಞಾ ಅನ್ನೋದು ಪ್ರತ್ಯೇಕ ಅಕ್ಷರ ಇಲ್ಲ. ವಸ್ತುತಃ ಕ್ಷ ಅನ್ನೋದು ಪ್ರತ್ಯೇಕ ಅಕ್ಷರ ಅಲ್ಲ, ಅದು ಕೂಡ ಕ್ಷ ಕ ಮತ್ತು ಷ. ಈಗ ಜ್ಞಾ ಒಂದು ಪ್ರತ್ಯೇಕ ಅಕ್ಷರ, ಯಾಕಂದ್ರೆ ಜ ಮತ್ತು ಜ್ಞಾ ಸೇರಿ ಜ್ಞಾ ಆದದ್ದು, ಕ ಮತ್ತು ಷ ಸೇರಿ ಕ್ಷ ಆದದ್ದು. ಅದನ್ನು ಒಂದು ಪ್ರತ್ಯಕ್ಷರ ಅಂತ ಪರಿಗಣಿಸಬೇಕಾಗಿಲ್ಲ. ಅದಕ್ಕೆ ಬೇಂದ್ರೆಯವರು ಹೇಳ್ತಿದ್ರು, ಕ್ಷ ಮತ್ತು ಜ್ಞಾ ಅದ್ಬಿಟ್ಟು ಇನ್ನೊಂದು ಸೇರಿಸ್ಬೇಕು, ಯಾವುದು ಕ್ಷ ತ್ರ ಜ್ಞ ಅಂತ. ತ್ರ ಅರೆ ಅದು ಬೇರೆ ಅಲ್ಲ ಅಂದ್ರೆ ಕ್ಷ ಬೇರೆ ಅಲ್ಲ, ಜ್ಞಾ ಬೇರೆ ಅಲ್ಲ, ಹಾಗೆ ಕ್ಷೇತ್ರಜ್ಞದಲ್ಲಿ ಇರತಕ್ಕ ತ್ರ ಕೂಡ ಸೇರಿಸಬೇಕು ಅಂತ. ಹಾಗೆ ಸೇರಿಸಿದ್ರೆ ಐವತ್ತೆರಡು ಅಕ್ಷರ ಆಗ್ತದೆ. ಇದೆಲ್ಲ ಮತ್ತೆ ವಿದ್ವಾಂಸರುಗಳು ಬೆಳೆಸಿಕೊಂಡು ಹೋದಂತಹ ವಿಧಾನ. ಆದರೆ ವಾಸ್ತವಿಕವಾಗಿ ಐವತ್ತೇ ಅಕ್ಷರ, ಕ್ಷ ಅನ್ನೋದು ಪ್ರತ್ಯೇಕ ಅಕ್ಷರ ಅಲ್ಲ. ಅದನ್ನು ಇವರೇ ಹೇಳಿದ್ರು ಪಂಚಾಶದ್ ವರ್ಣ ಅಂತ. ಆ ಐವತ್ತೊಂದನೇ ಅಕ್ಷರವನ್ನು ಯಾಕೆ ಹೇಳಿದ್ರು ಶಾಸ್ತ್ರದಲ್ಲಿ ಅಂದ್ರೆ ಆ ಕ್ಷಾದಲ್ಲಿ ಒಂದು ವಿಶೇಷವಾದ, ಈಗ ಜ್ಞಾದಲ್ಲಿ ಒಂದು ವಿಶೇಷ ರೂಪ ಇಲ್ಲ, ಜ್ಞಾದಲ್ಲಿ ಜ ಮತ್ತು ಜ್ಞಾ ಎರಡು ರೂಪಗಳೇ ಭಗವಂತನ ರೂಪವಿರು. ಜ ಅನ್ನುವ ಅಕ್ಷರದಲ್ಲಿ ಜನಾರ್ದನ ನಾಮಕವಾದ ರೂಪವಿದೆ, ಜ್ಞ ಅನ್ನುವ ಅಕ್ಷರದಲ್ಲಿ ನ್ಯಮ ಅನ್ನೋ ಭಗವಂತನ ರೂಪ ಇದೆ. ಜ್ಞಾದಲ್ಲಿ ಆ ಎರಡು ರೂಪಗಳೇ ಇರೋದು. ಆದರೆ ಕ್ಷಾದಲ್ಲಿ ಕ ಮತ್ತು ಷ
ಆಗಿರತಕ್ಕಂಥ ಕಪಿಲ ಮತ್ತು ಷಡ್ಗುಣ ಅಂತ ರೂಪಗಳು ಕ ಮತ್ತು ಷದಲ್ಲಿ, ಕ್ಷಕಾರಕ್ಕೆ ಕಪಿಲ ಮತ್ತು ಷಡ್ಗುಣ ರೂಪಗಳಲ್ಲ. ಕ್ಷಕಾರ ಅಂದ್ರೆ ಸಿಂಹ, ಕ್ಷಸ್ಯ ದೇವತಾ, ಕ್ಷಾಕ್ಯ ದೇವತೆ ನರಸಿಂಹ. ಹಾಗೆ ಕ್ಷ ಅನ್ನುವ ಅಕ್ಷರಕ್ಕೊಂದು ಪ್ರತ್ಯೇಕ ಭಗವಂತನ ರೂಪ ಇರುವುದರಿಂದ ಅದನ್ನೊಂದು ಪ್ರತ್ಯೇಕ ಅಕ್ಷರವಾಗಿ ಪರಿಗಣಿಸಿದ್ರು. ಇಲ್ಲದೇ ಇದ್ರೆ ಜ್ಞಾತ್ರ ಎಲ್ಲ ಪ್ರತ್ಯೇಕ ದೇವತೆ ಇಲ್ಲ, ಅದನ್ನು ಪರಿಗಣಿಸಲಿಲ್ಲ. ಅದರಿಂದ ಅದನ್ನು ಬಿಟ್ಟುಬಿಟ್ರೆ ನಾವೀಗ ಅದೊಂದು ಸಂಯುಕ್ತ ಅಕ್ಷರ, ಸ್ವತಂತ್ರ ಅಕ್ಷರ ಅಲ್ಲ. ಅದನ್ನು ಬಿಟ್ಟುಬಿಟ್ರೆ ನಮಗೆ ಒಟ್ಟಿ ಅಕ್ಷರ ಇರುವುದು 50. ನಿಜವಾಗಿ ಇನ್ನೂ ಅಕ್ಷರಗಳಿವೆ, ಅಕ್ಷರಗಳು ತುಂಬಾ ಇವೆ. ಅಕಾರ ಎರಡಿದೆ, ಕಾಖ ಗಾಘ ಇವೆಲ್ಲ ಎರಡೆರಡು ಅಕ್ಷರಗಳಿವೆ. ಅಕಾರವನ್ನ ಒಂದು ಅ, ಇನ್ನೊಂದು ಅ, ಎರಡು ಆ ಇದೆ. ಆಮೇಲೆ ಎರಲವದಲ್ಲಿ ಎರಡಿದೆ, ಒಂದು ಯ, ರ, ಲ, ವ, ಮತ್ತೊಂದು ಯ, ರ, ಲ, ವ. ಹಾಗೇನೆ ಕಾಖ ಗಾಘ, ಆಮೇಲೆ ಕ, ಖ, ಗ, ಘ, ಇವು ಬೇರೆ ಅಕ್ಷರಗಳಿವೆ. ಆದರೆ ಇದಕ್ಕೆ ಅಭಿಮಾನಿ ರೂಪಗಳು, ಇದು ನಿಯಾಮಕದ ರೂಪಗಳು ಬೇರೆ ಇಲ್ಲ. ಆದ್ದರಿಂದ ಅವುಗಳನ್ನು ಪ್ರತ್ಯೇಕ ಪರಿಗಣಿಸುವುದಿಲ್ಲ. ಆದ್ದರಿಂದಲೇ ಅದನ್ನ ಪ್ರತ್ಯೇಕ ಅಕ್ಷರವೂ ಇಲ್ಲ, ಅದಕ್ಕೆ ಬರೀಲಿಕ್ಕೆ ಲಿಪಿ ಇಲ್ಲ. ನೀವು ಕ ಈಗ ಜಿಹ್ವಾ ಅಂತಿದೆ, ಜಿಹ್ವಾ ಅನ್ನುವುದನ್ನ ಜಿಹ್ವಾ ಅಂತ ಉಚ್ಚಾರ ಮಾಡಬಾರ್ದು. ಅದು ಅದು ಹೇಗೆ ಬಂದು ಹಕಾರದ ನಂತರ ವಕಾರ ಬಂದಾಗ ಅದು ಜಿಹ್ವಾ ಆಗ್ತದೆ, ಜಿಹ್ವಾ. ಹಾಗೆಯೇ ಪುಲ್ಲಿಂಗ ಹೇಳಬಾರ್ದು, ಪುಲ್ಲಿಂಗ ಅದು ಲ ಮೂಗಿನಲ್ಲಿ ಹೇಳಬೇಕು. ಆದರೆ ಪ್ರತ್ಯೇಕ ಲಿಪಿ ಇಲ್ಲ ಅದಕ್ಕೆ. ಮತ್ತೇನು ಮಾಡ್ತಿದ್ರು ಹಿಂದೆ ಅಂದರೆ, ಹಿಂದಿನ ಕಾಲದಲ್ಲಿ ಜಿಹ್ವಾ ಅಂತ ಬರೆಯುವಾಗ ಜಿ ಬರೆದು ಸೊನ್ನೆ ಬರೆದು ಹುವಾ ಅಂತ ಬರೆದಿದ್ರು. ಅದನ್ನು ಜಿಂಹುವಾ ಅಂತ ಓದುವುದಲ್ಲ, ಸೊನ್ನೆ ಯಾಕೆ ಅಂದ್ರೆ ಇಟ್ಸ್ ಎ ನೇಸಲ್, ಆ ಪ್ರೊನೌನ್ಸಿಯೇಷನ್ ನೇಸಲ್ ಅಂತ. ಜಿಹ್ವಾ ಅಂತ ಓದಬೇಕು ಅನ್ನೋದಕ್ಕೆ ಲಿಪಿ ಇಲ್ಲ, ಅದಕ್ಕೆ ಒಂದು ಸೊನ್ನೆ ಬರೆದು ಬಿಡೋದು. ಹಾಗೆ ಈಗ ವೇದದ ಪುಸ್ತಕಗಳಲ್ಲಿ ನೀವು ಯಾವುದಾದ್ರು ಪುಸ್ತಕ ತಗೊಂಡ್ರೆ ಅದರಲ್ಲಿ ಒಂದು ಕೆಲವು ಅಕ್ಷರಗಳ ಅನಂತರ ಒಂದು ಅರ್ಧ ಚಂದ್ರ ಚಿಹ್ನೆ ಹಾಕ್ತಾರೆ, ಹಾಗೊಂದು ಲಿಪಿ ಇಲ್ಲ. ಮತ್ತೆ ಅದನ್ನ ಬೇರೆ ರೀತಿ ನಾವು ಮಾಮೂಲು ಉಚ್ಚಾರ ಮಾಡುವ ಹಾಗೆ ಅಲ್ಲ ಅಂತ. ಈಗ ಹಂಸ ಅಂತಿದೆ, ಹಂಸ ಅನ್ನುವಲ್ಲಿ ನಾವು ಕನ್ನಡದಲ್ಲಿ ಹಾ ಬರೆದು ಸೊನ್ನೆ ಬರೆದು ಸಹ ಅಂತ ಬರಿತೇವೆ. ಅವರು ಹಾ ಬರೆದು ಅರ್ಧ ಚಂದ್ರ ಬರೆದು ಅದ್ರ ಮೇಲೆ ಒಂದು ಬೊಟ್ಟು ಕೊಟ್ಟು ಕೆಳಗೊಂದು ಹೀಗೆ ಗೀತೆ ಹೇಳುದು ಸಹ ಅಂತ ಪ್ರಿಂಟ್ ಮಾಡ್ತಾರೆ. ಈಗ ಅದು ಯಾವ ಅಕ್ಷರ, ಅದನ್ನು ಓದುವುದು ಹಾಗೆ? ಅದನ್ನು ಖಚಿತವಾಗಿ ಬರಿಬಹುದು, ಪ್ರಾಯ ಅದರ ಉಚ್ಚಾರದ ಬಗ್ಗೆ ವಿವಾದ ಇದ್ದದ್ರಿಂದ ಅವರ ರಂಗಸ್ವರ ಅಂತ ಹೇಳ್ತಾರೆ ವೇದದಲ್ಲಿ. ಅದೊಂದು ಸ್ವರ, ರಂಗಸ್ವರ ಅಂತ. ರಂಗಸ್ವರಕ್ಕೆ ಅಕ್ಷರ ಇಲ್ಲ, ಅದಕ್ಕೆ ಅರ್ಧಚಂದ್ರ ಹಾಕೋದು. ಅರ್ಧಚಂದ್ರ ಹಾಕಿದರೆ ಅದಕ್ಕೆ ಋಗ್ವೇದದಲ್ಲಿ ಬೇರೆ ರೀತಿ ಉಚ್ಚಾರ, ಯಜುರ್ವೇದದಲ್ಲಿ ಬೇರೆ ರೀತಿ. ಋಗ್ವೇದದಲ್ಲಿ ಪರ್ಜನ್ಯೋ ವೃಷ್ಟಿಮಾಂಗೀವ, ವೃಷ್ಟಿಮಾನ್ ಇವ ಮಾನ್ ಅನ್ನೋದನ್ನ ನಕಾರವನ್ನ ಗಕಾರದಾಗಿ ಉಚ್ಚಾರ, ಆದ್ರಿಂದ ವೃಷ್ಟಿಮಾಂಗಿವ. ಆ ನ ಅನ್ನೋದನ್ನ ಗಾದ ಹಾಗೆ ಉಚ್ಚಾರ ಮಾಡಬೇಕು ಅಂದಾಗ ಅರ್ಧಚಂದ್ರ ಹಾಕ್ತಾರೆ. ಹಾಗೆಯೇ ಯಜುರ್ವೇದದಲ್ಲಿ ಕೂಡ ಈಗ ಉಚ್ಚಾರ ಬೇರೆ ಇದ್ರು ಎಲ್ಲಿ ಸೊನ್ನೆಯನ್ನ ನಕಾರವಾಗಿ ಉಚ್ಚಾರ ಮಾಡಬೇಕೋ ಅಲ್ಲಿ ಅರ್ಧಚಂದ್ರ ಬರೀತಾರೆ. ಅದರಿಂದ ಹಂಸ ಅಂತ ಇದ್ದದನ್ನ ವೇದದಲ್ಲಿ ಯಜುರ್ವೇದಿಗಳು ಹೇಳುವಾಗ ಹಂಸ ಅಂತ ಹೇಳಬಾರದು, ಹಂಸ ಅಂತ ಓದಬೇಕು ಇಷ್ಟೇ. ಅದನ್ನು ಈಗ ಹಗುಂಸ ಅಂತ ಓದ್ತಾರೆ, ಅದು ಯಾವ ದೇವರಿಗೆ ಪ್ರೀತಿಯೋ ನನಗೆ ಗೊತ್ತಿಲ್ಲ. ಅದನ್ನು ಹಾಗೆ ಹೇಳ್ತಾರೆ, ಏನು ಮಾಡೋದು, ಹಗುಂಸ ಅಂತ ಹೇಳ್ತಾರೆ. ವಸ್ತುತಃ ಎಲ್ಲಿ ಅರ್ಧಚಂದ್ರ ಇದೆಯೋ ಅಲ್ಲೆಲ್ಲ ಅಂಗಕಾರ ಉಚ್ಚಾರ ಮಾಡಬೇಕು, ಅದು ಅಷ್ಟೇ. ಅದು ಉಚ್ಚಾರ ಅಂದ್ರೆ ಅದಕ್ಕೆ ಪೂರ್ತಿ ಅದು ಏನು ಅಂದ್ರೆ ಅದ್ರಲ್ಲಿ ವಿವಾದ ಬಂದದ್ರಿಂದ ಅದು ಅಂಗಕಾರ ಹೌದೋ ಅಲ್ವೋ ಒಂದೊಂದು ಕಡೆ ಒಂದೊಂದು ಥರ ಉಚ್ಚಾರ ಮಾಡ್ತಾರೆ. ಅದಕ್ಕೆ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ಆ ರಂಗಸ್ವರ ಹೇಗೆ ಅಂದರೆ ಅವರಿಗೆ ಹೇಗೆ ಅಂತ ಹೇಳುದು, ಹೇಗೆ ಉಚ್ಚಾರ ಮಾಡಿ ಉಚ್ಚಾರವನ್ನು ಮಾಡಿ ತೋರಿಸ್ಬೇಕಾಗತ್ತಾ ಗ್ರಂಥದಲ್ಲಿ. ಅದನ್ನು ಹೇಗೆ, ಇದು ಹಿಂಕಾರದ ಹಾಗೆ, ಹಿಂ ಅಂದನ್ನು ಹೇಳುದು ಹೇಗೆ, ಹಿಂ ಹುಂ ಹಾಗೆ ಆಗಿದೆ. ಅದಕ್ಕೆ ಅವರು ಏನು ಹೇಳ್ತಾರೆ ಅಂದರೆ ಬೆಳಗ್ಗಿನ ಹೊತ್ತು ಗೋವಳರ ಹೆಂಗಸರು ಪೇಟೆಯಲ್ಲಿ ಮಜ್ಜಿಗೆ ಮಾರ್ಲಿಕ್ಕೆ ಬರ್ತಾರೆ. ಇದು ಹಿಂದಿನ ಕಾಲದಲ್ಲಿ ಅವರು ಅದರ ಉಚ್ಚಾರಕ್ಕೆ ಹೇಳುವ ವಿವರಣೆ. ಗೋವಳರ ಹೆಂಗಸರು ಮೊಸರು ಮಜ್ಜಿಗೆ ಮಾರ್ಕೊಂಡು ಮಡಿಕೆಯಲ್ಲಿ ತಲೆಯಲ್ಲಿ ಹೊತ್ತುಕೊಂಡು ಊರಿಗೆ ಮಾರ್ಲಿಕ್ಕೆ ಬರ್ತಾರೆ. ಆವಾಗ ಅವರು ಮೊಸರು ಬೇಕು ಅನ್ನುವುದನ್ನು ಹೇಗೆ ಹೇಳ್ತಾರೋ ಹಾಗೆ ಉಚ್ಚಾರ ಮಾಡಬೇಕು ಅಂತ. ಇದು ಒಳ್ಳೆ ಕಷ್ಟ ಆಯ್ತಲ್ಲ, ಈ ಮೊಸರು ಗಡಿಯಲ್ಲಿ ಹಿಡ್ಕೊಂಡು ಬರುವುದೇ ಇಲ್ಲ ಯಾರು, ಅವ್ರು ಹೇಳುವುದೂ ಇಲ್ಲ ಏನು. ಮತ್ತೆ ಅವರು ಸಂಸ್ಕೃತದಲ್ಲಿ ಹೇಳಬೇಕು ಅದು ಉಚ್ಚಾರ ಗೊತ್ತಾಗಬೇಕಾರೆ.
ನಾನು ಚಿಕ್ಕವನಿದ್ದಾಗ ಕೇಳಿದ್ದೆ, ಏನು ಬೆಂಗಳೂರಿನಲ್ಲಿ ಮಾರ್ಕೊಂಡು ಬರ್ತಿದ್ರು ಹೆಂಗಸರು ಗಡಿಗೆಯಲ್ಲಿ ಮೊಸರು, ಅವರು ಅದು ಈ ಉಚ್ಚಾರ ಇಲ್ಲ, ಅವ್ರು ಹೇಳ್ತಾರೆ ಮೊಸರು ಬೇಕು ಮೊಸರು. ನನಗೆ ಇವತ್ತಿಗೂ ಕಿವಿ ಕೇಳ್ತಾ ಇದೆ. ಈಗ ಬೆಂಗಳೂರಿನಲ್ಲಿ ಯಾರು ಬರೋಲ್ಲ. ನಾನು ಚಿಕ್ಕವನಿದ್ದಾಗ ಅಂದರೆ ನೈನ್ಟೀನ್ ಫಿಫ್ಟೀಸ್ನಲ್ಲಿ ಬೀದಿ ಬೀದಿಗೆ ಮೊಸರು ಮತ್ತು ಮಜ್ಜಿಗೆ ಮಾರ್ಕೊಂಡು ಬರ್ತಿದ್ರು, ಅದನ್ನು ತಗೊಂಡು ಮನೆಯಲ್ಲಿ ಉಪಯೋಗಿಸ್ತಿದ್ರು. ಅವರು ಬರುವಾಗ ಹೆಂಗಸರು ಬೀದಿಯಲ್ಲಿ ಅದನ್ನು ಮೊಸರು ಮಾರುವವರು ಅಂತ ಗೊತ್ತಾಗಬೇಕು ಅಂದರೆ ಅವರು ಬಂದು ಮೊಸರು ಮಾರುವವರು ಬಂದರು ಅಂತ ಗೊತ್ತಾಗ, ಮನೆಯಲ್ಲಿ ಒಳಗೆ ಅಡುಗೆ ಕೊಣೆದಿರ್ತಾರೆ ಹೆಂಗಸರು, ಅವ್ರು ಮೊಸರು ಮಾರುವವರು ಬಂದರು ಅಂತ ಹೊರಗೆ ಪಾತ್ರೆ ಹಿಡ್ಕೊಂಡು ತಗೋಬೇಕಲ್ಲ ಅವರು. ಅದಕ್ಕೆ ಅವ್ರಿಗೆ ಗೊತ್ತಾಗಲಿಕ್ಕೆ ಅವರೊಂದು ಸೌಂಡ್ ಇದೆ, ಮೊಸರು ಬೇಕು ಮೊಸರು, ಮೊಸರು ಬೇಕು ಮೊಸರು, ಹೀಗೆ ಕೂಗ್ತಿದ್ರು. ನಾನು ಆ ಸೌಂಡ್ ಈಗಲೂ ನನ್ನ ಕಿವಿಯಲ್ಲಿದೆ. ಇದರಲ್ಲಿ ಏನು ಉಚ್ಚಾರ ರಂಗಸ್ವರ ಇಲ್ಲ, ಆದರೆ ಹಿಂದೆ ಮೊಸರು ಮೊಸರು ಅಲ್ಲ ಮಜ್ಜಿಗೆ ತಕ್ಕರ ಅಂತಾರೆ. ಅದನ್ನು ಅವರು ಹೇಗೆ ಹೇಳ್ತಾರೋ, ಮಜ್ಜಿಗೆಯನ್ನು ತಕ್ಕರವನ್ನು ಮಾರುವ ಹೆಂಗಸರು ಹೇಗೆ ಉಚ್ಚಾರ ಮಾಡ್ತಾರೋ ಹಾಗೆ ಈ ಸ್ವರವನ್ನು ಉಚ್ಚಾರ ಮಾಡಬೇಕು ಅಂತ ಹೇಳಿದರು. ನಮಗೆ ಎಲ್ಲಿ ಹುಡುಕ್ಲಿಕ್ಕೆ ಹೋಗೋದೀಗ, ಅವರು ತಕ್ಕರ ಅಂತ ಹೇಳು ಉಚ್ಚಾರ ಮಾಡೋ ಹೆಂಗಸರನ್ನು, ಸಂಸ್ಕೃತ ಗೊತ್ತಿರುವ ಹೆಂಗಸ, ಸಂಸ್ಕೃತ ಗೊತ್ತಿದ್ದು ಮಡಕೆಯಲ್ಲಿ ಮಜ್ಜಿಗೆ ಮಾರೋ ಹೆಂಗಸನ್ನು ಹುಡುಕಬೇಕೀಗ, ಯಾರು ಸಿಗ್ತಾರೆ. ಹಾಗಾಗಿ ಆ ಉಚ್ಚಾರ ಮರೆತು ಹೋಯಿತು, ವೇದ ಓದುವವರಿಗೆ ಮರೆತು ಹೋಯಿತು. ಅದು ಹೇಗೆ ಹಿಂದೆ ಹೇಳ್ತಿದ್ರು ಅಂದರೆ ತಕ್ಕರ ಅಲ್ವಾ, ಈಗ ನೋಡಿ ಮೊಸರು ಬೇಕು ಮೊಸರು, ಈ ಬೇ ಅಂತ ರಾಗಕ್ಕೆ ಅದು ಅಟ್ರಾಕ್ಟ್ ಮಾಡ್ಲಿಕ್ಕೆ ಒಂದು ಸಟ್ಟು. ಹಾಗೆ ಅವರು ತಕ್ರಾಂಗ್ ತಕ್ರಾಂಗ್ ಅಂತ ಹೇಳ್ತಿದ್ರಂತೆ. ತಕ್ರ ಅಂದ್ರೆ ದೀರ್ಘವಾಗಿ ಹೇಳುದು, ಕೊನೆಗೆ ನಕಾರಸ್ ಅದು ತಕ್ರಂ ಅಂತ ಶಬ್ದ. ತಕ್ರಮನ್ನ ತಕ್ರಾಂಗ್ ತಕ್ರಾಂಗ್ ಅಲ್ಲಿ ಕೊನೆಗೆ ಬರುವ ಸೊನ್ನೆ ಬದಲಿಗೆ ಒಂದು ರೀತಿಯ ನಕಾರ ಬರುತ್ತೆ. ಹಾಗೆ ಇಲ್ಲಿ ಉಚ್ಚಾರ ಮಾಡ್ಬೇಕಂದ್ರೆ ಹಂಸ ಅಂದ್ರೆ ಹಂಸಃ, ಆ ದೀರ್ಘ ಬೇಡ, ಆ ಕೊನೆಗೆ ಅವರು ನಿಲ್ಲಿಸ್ತಾರಲ್ಲ ಆ ಸೊನ್ನೆಯನ್ನ ತಕ್ರಾಂಗ್ ಅಂತ, ಹಾಗೆ ಹಂಸಃ ಅಂತ ಹೇಳಬೇಕು ಅಂತ ಇದ್ದದ್ದು. ಅದು ಈ ಮೊಸರು ಮಾರುವ ಮಜ್ಜಿಗೆ ಮಾರುವ ಹೆಂಗಸರು ಕಮ್ಮಿ ಆದ ಕೂಡಲೇ ವೇದ ಓದುವವರಿಗೆ ವೇದ ಓದುವುದು ಹೇಗೆ ಅಂತ ಮರೆತು ಹೋಯ್ತು. ಹಗುಂಸಃ ಅಂತ ಶುರು ಮಾಡಿದ್ರು ಕಡೆಗೆ, ಅದು ಹಗುಂಸಃ ಅಂತ ಒಂದು ರೂಪವೇ ಆಗಿ ಯಾವ ಭಾಷೆಯಲ್ಲೂ ಆಗುವುದಿಲ್ಲ, ಆ ಉಚ್ಚಾರವೇ ಅಸಹ್ಯ. ಅದು ಹಂಸಃ ಶುಚಿಷದ್ ವಸುರ ಅಂತರಿಕ್ಷ ಸತ್ ಹಾಗೆ ಹೇಳಬೇಕು, ಹಂಗಸಃ ಶುಚಿ ಹಂಸಃ ಶುಚಿಷದ್ ವಸುರ ಅಂತರಿಕ್ಷ ಸತ್ ಅಹಂಗ ಶ್ಲೋಕಕೃತ್ ಹೇಳ್ತಾರೆ, ಅಹಗ್ಗು ಶ್ಲೋಕಕೃತ್ ಅಹಗ್ಗು ಶ್ಲೋಕಕೃತ್ ಅಹಗ್ಗು ಶ್ಲೋಕಕೃತ್ ಅಂತ ಹೇಳ್ತಾರೆ. ಅದು ಯಾರಿಗೆ ಗುದ್ಲಿಕ್ಕೆ ಹೇಳೋದು ನನಗೆ ಗೊತ್ತಿಲ್ಲ. ಅದನ್ನು ಅಹಂಗ ಶ್ಲೋಕಕೃತ್ ಅಹಂಗ ಶ್ಲೋಕಕೃತ್ ಅಹಂಗ ಶ್ಲೋಕಕೃತ್ ಇದು ವೇದದಲ್ಲಿ ಉಚ್ಚಾರ ಅಂದ್ರೆ ಅದು ನಕಾರ ಹೇಳಬೇಕು. ಯಾಕೆ ಹೇಳಿದೆ ಅಂದ್ರೆ ಅಕ್ಷರಗಳು ಕಮ್ಮಿ ಲಿಪಿಗಳು ಕಡಿಮೆ ಅಕ್ಷರಗಳು ತುಂಬಾ ಇವೆ ಅಂದ ಕಾ ಖಾ ಗಾ ಘಾ ಗಾ ಅನ್ನೋದಕ್ಕೂ ಕಾ ಖಾ ಗಾ ಘಾ ಗಾ ಅನ್ನೋದು ಬೇರೆ ಬೇರೆ ಅಕ್ಷರ ಇಲ್ಲ, ಬರೀದು ಒಂದೇ ಥರ. ಆದ್ದರಿಂದ ಯಾಕೆ ಅಂದರೆ ಅವು ಅಲ್ಲಿ ಲಿಪಿಗಳು ಬೇರೆ ಬೇರೆ ಇಲ್ಲ, ಯಾಕೆ ಅಂದರೆ ಉಚ್ಚಾರ ಬೇರೆ ಬೇರೆ ಇದ್ದರೂ ಅದರ ದೇವತೆ ಒಬ್ಬನೇ. ಈಗ ಕ ಅನ್ನೋದಕ್ಕೂ ಕಪಿಲ ನಾಮಕ ಭಗವಂತನೇ ನಿಯಾಮಕ ರೂಪ, ಆಮೇಲೆ ಕ ಅನ್ನೋದಕ್ಕೂ ಅವನೇ. ಆದ್ದರಿಂದ ಅದನ್ನು ಒಂದೇ ಅಕ್ಷರ ಅಂತ ತಗೊಂಡ್ರು. ಕ ನೀವು ಯಾವ ಸ್ಥಾನ ಉಚ್ಚಾರ ಬೇರೆ ರೀತಿ ಸ್ವರ ಬೇರೆ ಹಾಕಿ ಅಡ್ಡಿ ಇಲ್ಲ, ಆದರೆ ಅದು ಕ ಕಪಿಲ ನಾಮಕ ಭಗವಂತನಿಂದ ನಿಯಮ್ಯವಾದ ರೂಪ. ಹೀಗೆ ಒಟ್ಟಿಗೆ 50 ರೂಪಗಳು 50 ಭಗವಂತನ ರೂಪಗಳು 50 ಅಕ್ಷರಗಳು ಅಂತ ಅದನ್ನ ಹೇಳೋದು. ಪಂಚಾಶತ್ ವರ್ಣ ವೇದ್ಯನ, ಅದು ವೇದ್ಯನಾಗಿರ್ತಕ್ಕ ಭಗವಂತನಿಗೆ 50 ರೂಪಗಳು. ಅದು ಹಾಗೆ ಅಂದರೆ ಭಗವಂತನ ರೂಪಗಳಿಗೆ ಆ ಅಕ್ಷರ, ಯಾವ ಅಕ್ಷರ ನಾವು ಉಪಾಸನೆ ಮಾಡ್ತೇವೆ ಆ ಅಕ್ಷರದಲ್ಲಿರ್ತಕ್ಕ ಭಗವಂತನ ಹೆಸರು ಅದೇ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಇದೊಂದು ವೈಶಿಷ್ಟ್ಯ. ಆ ಅನ್ನುವ ಅಕ್ಷರದಿಂದ ವಾಚ್ಯನಾದ ಭಗವಂತನ ಹೆಸರು ಅಜ, ಆ ಅನ್ನುವ ಅಕ್ಷರದಿಂದ ವಾಚ್ಯನಾದ ಭಗವಂತನ ಹೆಸರು ಆನಂದ, ಈ ಅನ್ನುವ ಅಕ್ಷರದಿಂದ ವಾಚ್ಯನಾದ ಭಗವಂತನ ಹೆಸರು ಇಂದ್ರ, ಈ ಅಕ್ಷರದಿಂದ ಈಶ, ಉ ಅನ್ನುವುದಕ್ಕೆ ಉಗ್ರ, ಊ ಅನ್ನುವುದಕ್ಕೆ ಊರ್ಜ, ಋ ಅನ್ನುವುದಕ್ಕೆ ಋತಂಭರ, ಋ ಅನ್ನುವುದಕ್ಕೆ ಋಘ, ಲ ಅನ್ನುವುದಕ್ಕೆ ಲಿಷ, ಲ ಅನ್ನುವುದಕ್ಕೆ ಲೂಜಿ, ಲೃಷ ಲೂಜಿ ಅಲ್ಲ ಮತ್ತೆ ಲುಷ ಲೂಜಿ, ಎ ಅನ್ನುವುದಕ್ಕೆ ಏಕಾತ್ಮ, ಐಗೆ ಐರ, ಓಗೆ ಓಜೋಭೃತ್, ಔಗೆ ಔರಸ, ಅಂಗೆ ಅಂತಗ ಅಂತ, ಆಮೇಲೆ ಅಹ ಅದಕ್ಕೆ ಅರ್ಧಗರ್ಭ. ಹೀಗೆ 50 ಅಕ್ಷರಗಳಿಗೆ 50 ರೂಪಗಳು. ಅದನ್ನೇ ಅಜಾದಿ 50 ಮೂರ್ತಿಗಳನ್ನು ಆ ಅದರ ನಿಯಾಮಕವಾದಂತಹ ಅಜನಿಂದ ಹಿಡಿದು ಯಾ ಅನ್ನುವುದಕ್ಕೆ ಯಾರ ಲಾವ ಶಾ ಶಾ ಸಾ ಸಾ ಅನ್ನು ಷ ಅಂದ್ರೆ ಷಡ್ಗುಣ, ಸಾ ಅನ್ನೋದಕ್ಕೆ ಸಾರಾತ್ಮ, ಅಲ್ಲಿ ತನಕ 50 ರೂಪಗಳಿದೆ ಅಕಾರದಿಂದ ಷ ಸಾ ಹ ಳ ಅಲ್ಲಿ ತನಕ, ಕ್ಷ ಮಾತ್ರ ಇಲ್ಲ. ಸ ಅಂದ್ರೆ ಸಾರಾತ್ಮ, ಹಂ ಹ ಅಂದ್ರೆ ಹಂಸ, ಳ ಅಂದ್ರೆ ಲಾಲೋಕ, ಇಲ್ಲಿ ತನಕ. ಇದರಲ್ಲಿ ಪಾಣಿನಿ ಳ ಕೂಡ ಬಿಟ್ಟಿದ್ದಾನೆ, ಅವನಿಗೆ ಕೊನೆ ಅಕ್ಷರ ಸಾ
ಶಶಾ ಹೀಗೆ ಭಗವಂತನ 50 ರೂಪಗಳನ್ನು, ಅಜಾದಿ 50 ಮೂರ್ತಿಗಳನ್ನು ಸದಾ ಸರ್ವತ್ರ. ಈ ನೋಡಿ, ಹಿಂದೆ ಶಾಲೆಯಲ್ಲಿ ಮಕ್ಕಳಿಗೆ ಅಕ್ಷರ ಕಲಿಸುವಾಗ ಅಂದ್ರೆ ಅಜ, ಆ ಅಂದ್ರೆ ಆನಂದ, ಈ ಅಂದ್ರೆ ಇಂದ್ರ, ಊ ಅಂದ್ರೆ ಹೀಗೆ, ಈ ಅಂದ್ರೆ ಇಂದ್ರ, ಈ ಅಂದ್ರೆ ಈಶಾ, ಊ ಅಂದ್ರೆ ಉಗ್ರ, ಊರ್ ಅಂದ್ರೆ ಈ 50 ರೂಪಗಳನ್ನು ಹೇಳಿಕೊಡ್ತಿದ್ರು. ಸುಲಭ ಕಲೀಲಿಕ್ಕೆ. ನೀವು ಈ ಕಲಿಯುವಾಗ ಅಜ ಆನಂದ ಇಂದ್ರ ಈಶಾ ಕಲಿಯೋದು ಸುಲಭ. ಅದನ್ನ ಅಕ್ಷರ ಕಲಿಯುವಾಗಲೇ ಆ ಅಕ್ಷರಗಳ ನಿಯಾಮಕನಾದ ಭಗವಂತನ 50 ಹೆಸರುಗಳು ಬಂದ್ಬಿಡ್ತಿತ್ತು. ಅದು ಬಹಳ ಸುಲಭ ಕಲೀಲಿಕ್ಕೆ, ಮತ್ತು ಮಕ್ಕಳಿಗೆ ರೋಚಕ ಅದು. ಆ ರೂಪ ಯಾವುದು? ಅಜ. ಯಾಕಂದ್ರೆ ಅಕಾರದಿಂದ ಶುರುವಾಗುವುದು. ಆ ಯಾವುದು? ಆನಂದ. ಈ ಅಂದ್ರೆ ಇಂದ್ರ, ಉ ಅಂದ್ರೆ ಹೀಗೆ ಆ ಅಕ್ಷರಗಳಿಗೆ ಸಂಬಂಧಪಟ್ಟ 50 ಭಗವಂತನ ಹೆಸರುಗಳನ್ನ ಅಕ್ಷರದ ಜೊತೆಗೆ ಕಲಿಸಿಬಿಡ್ತಿದ್ರು. ಅವಾಗ ಬರೀ ಅಕ್ಷರ ಅಲ್ಲ, ಮತ್ತೆ ಅಕ್ಷರನಾದ ಪರಮಾತ್ಮ, ಅಕ್ಷರನಿಲ್ಲದ, ನಾಶ ಇಲ್ಲದ ಆ ಪರಮಾತ್ಮನ ಸ್ಮರಣೆ, ಒಂದೊಂದು ಅಕ್ಷರದಲ್ಲೂ ಒಂದೊಂದು ಭಗವಂತ ರೂಪದ ಸ್ಮರಣೆ ನಮ್ಮ ಮಗ್ಗಿ ಪುಸ್ತಕ ಕಲಿಯೋಕೆ ಪ್ರಾರಂಭ ಮಾಡುವಾಗಲೇ ಬಂದು ಹೋಗ್ತದೆ. ಹೀಗೆ 50 ರೂಪಗಳು ಏನ್ ಮಾಡ್ಬೇಕು? ಅದನ್ನ ಏನ್ ಅನುಸಂಧಾನ ಮಾಡ್ಬೇಕು? ನಾವೀಗ 50 ರೂಪಗಳಿದೆ, ಏನ್ ಮಾಡ್ಬೇಕು? ಅವನು ಕಟ್ಟಿಕೊಂಡು ಅಜಾದಿ 50 ಮೂರ್ತಿಗಳನ್ನು ಸದಾ ಸರ್ವತ್ರ ದೇಹಗಳಲ್ಲಿ ಪೂಜಿಸುವುದು ಅಂತ. ಸರ್ವತ್ರ ದೇಹಗಳಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಯ ದೇಹದಲ್ಲಿಯೂ ಈ 50 ರೂಪಗಳಿಂದ ಭಗವಂತ ಒಳಗಿದ್ದಾನೆ. ಅವನು ಒಳಗಿಂದ ಇದ್ದರೆ ಮಾತ್ರ ನಮಗೆ ಈ ಅಕ್ಷರಗಳನ್ನು ಉಚ್ಚಾರ ಮಾಡ್ಲಿಕ್ಕೆ ಬರುತ್ತೆ, ಇಲ್ಲದೇ ಬರೋಲ್ಲ. ಅದಕ್ಕೆ ಒಳ ಕೂತು ನಮ್ಮ ಬಾಯಿಂದ ಈ ಅಕ್ಷರ ಬರಬೇಕಲ್ವ. ಕೆಲವರಿಗೆ ಕೆಲವು ಅಕ್ಷರ ಬರೋದಿಲ್ಲ, ಕೆಲವರಿಗೆ ರಾ ಬರೋಲ್ಲ, ಕೆಲವರಿಗೆ ಕೆಲವು ಅಕ್ಷರ ರಾ ಬಂದು ದಾನೆ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ, ಯಾಕೆಂದ್ರೆ ಆ ರಾ ನಿಯಾಮಕರಾದ ಭಗವಂತ ಒಳಗಿಂದ ಕೆಲಸ ಮಾಡ್ತಾ ಇಲ್ಲ ಅಂತ, ಅವನು ಸ್ವಿಚ್ ಆಫ್ ಮಾಡಿ ಕೂತಿರ್ತಾನೆ. ಹಾಗೆ ಅಕ್ಷರಗಳನ್ನು ಉಚ್ಚಾರ ಮಾಡಬೇಕಾಗಿದ್ದರೆ ತತ್ತದಕ್ಷರಗಳ ಉಚ್ಚಾರಕ್ಕೆ ತತ್ತದಕ್ಷರಗಳ ನಿಯಾಮಕನಾದ ಭಗವಂತ ನಮ್ಮ ದೇಹದೊಳಗಿದ್ದು ನಮ್ಮಿಂದ ಆ ಅಕ್ಷರಗಳನ್ನು ಉಚ್ಚಾರ ಮಾಡಿಸ್ತಾ ಇದ್ದಾನೆ. ಇವಾಗ ಒಂದು ಅಕ್ಷರವನ್ನು ಕಲಿಯುವಾಗ ಅದರ ಹಿಂದೆ ಒಂದು ಭಗವತ್ ಶಕ್ತಿ ಮತ್ತು ಆ ಅಕ್ಷರವಾಚ್ಯವಾದ ಭಗವಂತನ ರೂಪ, ಇದು ಕಂಪಲ್ಸರಿ ಮಕ್ಕಳಿಗೆ ತಿಳಿದು ಹೋಗ್ತಿತ್ತು. ಬಹಳ ಸುಲಭವಾಗಿ ಈ ಜ್ಞಾನ ಬಂದುಬಿಟ್ರೆ ಆಮೇಲೆ ಮತ್ತೆ ಒದ್ದಾಟ ಏನಿಲ್ಲ. ಇದನ್ನು ಮತ್ತೆ ಹರಿಕಥಾಮೃತಸಾರ ಕೇಳಬೇಕಾಗಿಲ್ಲ. ಮಗ್ಗಿ ಪುಸ್ತಕದಲ್ಲೇ ಅಜ ಆನಂದ ಇಂದ್ರ ಇಲ್ಲದ್ರೆ ಅಜಾದ್ಯ 50 ಮೂರ್ತಿಗಳು ಅಂತಾರೆ. ಅಜಾದ್ಯ 50 ಮೂರ್ತಿ ಯಾವುದು ಅಂತ ಕೇಳಿದ್ರೆ ಅದು ಇನ್ನೇನು ಯಾವ್ದು ಪುಸ್ತಕ ಮಾಡಬೇಕು? ಅಜಹ ಆನಂದ ಇಂದ್ರ ಈಶಃ ಉಗ್ರಹ ಉರ್ಜಃ ಋತಂಬ್ರಹ ಋಘ ಅದು ಋತಂಬ್ರಹ ರೃಘ ಲುಜೌ ಋಷೌ ಲುಜಿ ಏಕಾತ್ಮೈರ ವಜೋ ವೃದೌದ ಸಹ ಅಂತೋರ್ಧಗರ್ಭ ಕಪಿಲ ಖಪತಿರ್ ಗರುಡಾಸನ ಘರ್ಮೋಂಗ ಸಾರಸ್ಚಾರ್ವಂಗ ಛಂದೋ ಗಮ್ಯೋ ಜನಾರ್ದನ. ಹೀಗೆ ಆ ರೂಪಗಳು ಯಾವುದು ಅಂತ ಹೇಳಿದ್ರೆ ಬೇರೆ ಪುಸ್ತಕದಲ್ಲಿ ಶ್ಲೋಕ ನೋಡಿಕೊಂಡು ಹೇಳಬೇಕು. ಆದರೆ ಹಿಂದೆ ಅಕ್ಷರದ ಜೊತೆಗೆ ಅಕ್ಷರ ನಿಯಾಮಕ ಭಗವಂತ ರೂಪ ಬಂದ್ಬಿಟ್ರೆ ಮತ್ತೆ ಹರಿಕಥಾಮೃತಸಾರ ಬಹಳ ಸುಲಭದಲ್ಲಿ, ಯಾರು ಪಾಠ ಕೇಳದೆ ಅರ್ಥ ಆಗ್ಬಿಡುತ್ತೆ. ಯಾಕಂದ್ರೆ ಅಜಾದ್ಯ 50 ಅಂತ ಹೇಳಿದ ಕೂಡಲೇ ಮಗಿ ಪುಸ್ತಕ ನೆನಪಾಗುತ್ತೆ. ಅಜ ಆ ಆನಂದ, ಈ ಇಂದ್ರ, ಈ ಈಶಾ, ಉ ಉಗ್ರ, ಹೀಗೆ ತನ್ನಷ್ಟಕ್ಕೆ ನೆನಪಾಕೊಂಡು ಹೋಗುತ್ತೆ. ಹಿಂದೆ ಅದೆಲ್ಲ ಇತ್ತು ನೋಡಿ, 50 ಅಕ್ಷರಗಳು, ಆಮೇಲೆ 60 ಸಂವತ್ಸರಗಳು, 12 ಮಾಸಗಳು, ಋತುಗಳು, ಮುಂದೆ ಬರುತ್ತೆ ಅದೆಲ್ಲ ಮಾಸ ಋತು, ಅದೆಲ್ಲ ಮಗಿ ಪುಸ್ತಕದಲ್ಲಿ ಇತ್ತು ಹಿಂದೆ, ಈಗ ಇಲ್ಲ. ಅದರಿಂದ ಈಗೇನಾಗುತ್ತೆ ಅಂದರೆ ಮಾಸಗಳು ವಾರಗಳು ಯಾವುದೂ ಇಲ್ಲ. ಈಗ ಅದು ಭಾನುವಾರ ಅಂದರೆ ಯಾವ ವಾರ ಅಂತ ಕೇಳ್ತಾರೆ ಮಕ್ಕಳು, ಕಾಲೇಜಿಗೆ ಹೋಗುವ ಮಕ್ಕಳು. ಭಾನುವಾರ ಅಂದರೆ ಯಾವ ವಾರ? ಓ ಅದು ಸಂಡೇ. ಈಗ ಅರ್ಥ ಆಯ್ತು. ಭಾನುವಾರ ಅಂದರೆ ತಲೆ ಒಳಗೆ ಹೋಗೋದಿಲ್ಲ, ಸಂಡೇ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ. ಅಷ್ಟು ಪರಕೀಯ ಪ್ರಜ್ಞೆ, ಇನ್ನೊಂದು ಭಾಷೆಯ ದಾಸ್ಯ, ನಮ್ಮ ಭಾಷೆಯ ಅಜ್ಞಾನ ವ್ಯಾಪಕವಾಗಿ ಬೆಳೆದಿದೆ. ಇದೆಲ್ಲಕ್ಕೆ ಕಾರಣ ನಮ್ಮ ಶಿಕ್ಷಣ ಪದ್ಧತಿ. ಇಷ್ಟು ದರಿದ್ರ ಶಿಕ್ಷಣ ಪದ್ಧತಿ, ಮನುಷ್ಯನಿಗೆ ತನ್ನ ದೇಶ ಭಾಷೆಯ ಬಗ್ಗೆ ಪರಿಚಯ ಇಲ್ಲ, ಅಭಿಮಾನ ಇಲ್ಲ, ಹಾಗಾಗಿದೆ. ಅಂದರೆ ಅದೆಲ್ಲದರ ಹಿಂದಿನವರು ಪ್ರತಿಯೊಂದನ್ನು ಬರೇ ದೇಶ ಭಾಷೆ ಅಭಿಮಾನ ಅಲ್ಲ, ಆ ಹೆಸರುಗಳು, ಅದರ ಹಿಂದೆ ಒಂದು ಭಗವಂತನ ರೂಪ, ಅದರ ಉಪಾಸನೆ, ಇದನ್ನು ಬಾಲ್ಯದಲ್ಲೇ ಕಿವಿಯೊಳಗೆ ಹಾಕಿ ತಲೆ ಒಳಗೆ ಹಾಕಿಬಿಡ್ತಿದ್ರು.